ಓಂ ಶಾಂತಿ. ಮುರುಳಿ ದಿನಾಂಕ 21/2019. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 12/4/84. ಬ್ರಾಹ್ಮಣ ಜೀವನದ ಫೌಂಡೇಶನ್ ಪವಿತ್ರತೆ ಆಗಿದೆ. ಬ್ರಾಹ್ಮಣ ಜೀವನದ ಅಡಿಪಾಯವೇ ಪವಿತ್ರತೆ ಆಗಿದೆ. ಇಂದು ಬಾಪ್ತಾದ ಎಲ್ಲ ಪವಿತ್ರ ಹಂಸಗಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಪವಿತ್ರ ಹಂಸರು ಎಷ್ಟು ಪವಿತ್ರರಾಗಿದ್ದೀರಾ? ಎಷ್ಟು ಹಂಸ ಆಗಿದ್ದೀರಾ? ಪವಿತ್ರತೆ ಅಂದರೆ ಪವಿತ್ರರಾಗುವಂತಹ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಎಷ್ಟು ಧಾರಣೆ ಮಾಡಿಕೊಂಡಿದ್ದೀರಾ? ಅಂದರೆ ನಿಮ್ಮ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಎಷ್ಟು ಪವಿತ್ರತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಅನ್ನುವುದನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ. ಪ್ರತಿಯೊಂದು ಸಂಕಲ್ಪ ಪವಿತ್ರ ಇದೆಯೇ? ಅಂದರೆ ಒಂದೊಂದು ಸಂಕಲ್ಪವೂ ಕೂಡ ಪವಿತ್ರತೆಯ ಶಕ್ತಿಯಿಂದ ಸಂಪನ್ನ ಆಗಿದೆಯಾ? ಪವಿತ್ರತೆಯ ಸಂಕಲ್ಪದ ಮೂಲಕ ಯಾವುದೇ ಅಪವಿತ್ರ ಸಂಕಲ್ಪವುಳ್ಳಂತಹ ಆತ್ಮವನ್ನು ನೀವು ಪರೀಕ್ಷಿಸಿ ಅವರನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತಿದೆಯೇ? ನಿಮ್ಮಲ್ಲಿರುವ ಪವಿತ್ರತೆಯ ಶಕ್ತಿಯ ಸಂಕಲ್ಪದಿಂದ ಅಪವಿತ್ರ ಆತ್ಮರನ್ನು ಗುರುತಿಸಿ ಅವರ ಅಪವಿತ್ರ ಸಂಕಲ್ಪವನ್ನು ಪರಿವರ್ತನೆ ಮಾಡಲು ನಿಮಗೆ ಸಾಧ್ಯ ಆಗುತ್ತದೆಯೇ? ಪವಿತ್ರತೆಯ ಶಕ್ತಿಯಿಂದ ಯಾವುದೇ ಆತ್ಮದ ದೃಷ್ಟಿ, ವೃತ್ತಿ, ಕೃತಿ ಮೂರನ್ನೂ ಕೂಡ ನೀವು ಪರಿವರ್ತನೆ ಮಾಡಲು ನಿಮಗೆ ಸಾಧ್ಯವೇ? ಈ ಮಹಾನ್ ಶಕ್ತಿಯ ಮುಂದೆ ಅಪವಿತ್ರ ಸಂಕಲ್ಪ ಎಂದೂ ದಾಳಿ ಮಾಡಲು ಸಾಧ್ಯವೇ ಇಲ್ಲ. ಪವಿತ್ರತೆಯ ಮಹಾನ್ ಶಕ್ತಿಯ ಮುಂದೆ ಅಪವಿತ್ರ ಸಂಕಲ್ಪ ದಾಳಿ ಮಾಡಲು ಸಾಧ್ಯ ಇಲ್ಲ. ಆದರೆ ಯಾವಾಗ ಸ್ವಯಂ ಸಂಕಲ್ಪ, ಮಾತು ಮತ್ತು ಕರ್ಮದ ಮೂಲಕ ನಾವು ಪವಿತ್ರತೆಯ ಶಕ್ತಿಯಲ್ಲಿ ಸೋತು ಬಿಡುತ್ತೇವೆ, ಆಗ ಅನ್ಯ ವ್ಯಕ್ತಿ ಅಥವಾ ಅನ್ಯ ವ್ಯಕ್ತಿಗಳ ವೈಬ್ರೇಷನ್ಗೂ ಕೂಡ ನಾವು ಸೋಲುತ್ತೇವೆ. ಯಾವುದೇ ವ್ಯಕ್ತಿಯ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಸೋಲುವುದು ಅಂದರೆ ಇದು ಈ ಮಾತನ್ನು ಸಿದ್ಧ ಮಾಡುತ್ತದೆ. ನಾವು ಸ್ವಯಂ ಪರಮಾತ್ಮ ತಂದೆಯ ಜೊತೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡುವ ಮಾತಿನಲ್ಲಿ ಸೋತಿದ್ದೇವೆ. ಅದಕ್ಕೋಸ್ಕರ ಯಾವುದೋ ವ್ಯಕ್ತಿಯ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆಯ ವಿಷಯದಲ್ಲಿ ಸೋಲುತ್ತಿದ್ದೇವೆ ಎಂದು ಅರ್ಥ. ಪವಿತ್ರತೆಯ ವಿಷಯದಲ್ಲಿ ಸೋಲುವುದು ಅಂದರೆ ಇದರ ಬೀಜ ಯಾವುದೋ ವ್ಯಕ್ತಿ ಅಥವಾ ವ್ಯಕ್ತಿಯ ಗುಣ, ವ್ಯಕ್ತಿಯ ಸ್ವಭಾವ, ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ವಿಶೇಷತೆಗೆ ಪ್ರಭಾವಿತ ಆಗುವುದು. ಪವಿತ್ರತೆಯ ವಿಷಯದಲ್ಲಿ ಸೋಲುವುದು ಅಂದರೆ ಅದಕ್ಕೆ ಬೀಜವೇ ಆಗಿದೆ ಅನ್ಯ ವ್ಯಕ್ತಿಗಳ ಪ್ರಭಾವಕ್ಕೆ ಪ್ರಭಾವಿತರಾಗುವುದು. ವ್ಯಕ್ತಿ ಅಥವಾ ವ್ಯಕ್ತ ಭಾವಕ್ಕೆ ಪ್ರಭಾವಿತರಾಗುವುದು. ಇದು ಕೇವಲ ಪ್ರಭಾವಿತರಾಗುವುದಷ್ಟೇ ಅಲ್ಲ, ಸ್ವಯಂ ಹಾಳು ಮಾಡಿಕೊಳ್ಳುವುದಾಗಿದೆ. ಇದು ಕೇವಲ ಪ್ರಭಾವಿತ ಆಗುವುದಷ್ಟೇ ಅಲ್ಲ, ನಮಗೆ ನಾವೇ ನಷ್ಟ ಮಾಡಿಕೊಂಡು ನಮ್ಮ ಜೀವನವನ್ನು ಕೆಡಿಸಿಕೊಳ್ಳುವುದಾಗಿದೆ. ವ್ಯಕ್ತಿಯ ವ್ಯಕ್ತಿಗತ ವಿಶೇಷತೆ ಅಥವಾ ವ್ಯಕ್ತಿಯ ಗುಣ, ವ್ಯಕ್ತಿಯ ಸ್ವಭಾವ ಏನೆಲ್ಲ ಇದೆಯೋ ಅದೆಲ್ಲವೂ ಕೂಡ ಪರಮಾತ್ಮ ತಂದೆ ಅವರಿಗೆ ನೀಡಿರುವ ವಿಶೇಷತೆ ಆಗಿದೆ. ಯಾವುದೇ ವ್ಯಕ್ತಿಯಲ್ಲಿ ಏನೇ ವಿಶೇಷತೆ ಇದ್ದರೂ ಅದು ದಾತ ಆದಂತಹ ಭಗವಂತ ಅವರಿಗೆ ಕೊಟ್ಟಂತಹ ಉಡುಗೊರೆ ಆಗಿದೆ. ವ್ಯಕ್ತಿಗೆ ಪ್ರಭಾವಿತರಾಗುವುದು ಅಂದರೆ ಮೋಸ ಹೋಗುವುದಾಗಿದೆ. ಮೋಸ ಹೋಗುವುದು ಅಂದರೆ ದುಃಖವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಅಪವಿತ್ರತೆಯ ಶಕ್ತಿ ಮೃಗತೂಷ್ಣಾ ಸಮಾನ ಶಕ್ತಿಯಾಗಿದೆ, ಮರಳುಗಾಡಿನ ಮರೀಚಿಕೆಯ ಸಮಾನ ಶಕ್ತಿಯಾಗಿದೆ. ಅನ್ಯ ವ್ಯಕ್ತಿಗಳ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಈ ಅಪವಿತ್ರತೆ ಬಹಳ ಚೆನ್ನಾಗಿದೆ ಎಂದು ಅನುಭವ ಆಗುತ್ತದೆ, ನಿಮ್ಮನ್ನು ಆಕರ್ಷಣೆ ಮಾಡುತ್ತದೆ. ನೀವು ತಿಳಿದುಕೊಳ್ಳುತ್ತೀರಾ, ಇವರ ಒಳ್ಳೆಯ ಗುಣವನ್ನು ನೋಡಿ ನಾನು ಪ್ರಭಾವಿತ ಆಗುತ್ತಿದ್ದೇನೆ, ಇವರ ಶಬ್ದ ಏನಿದೆ, ಇವರ ಶಬ್ದ ಬಹಳ ಒಳ್ಳೆಯದಿದೆ, ಇವರ ಶಬ್ದ ಬಹಳ ಚೆನ್ನಾಗಿ ಅನಿಸುತ್ತದೆ,
ಅದಕ್ಕೋಸ್ಕರ ಇವರು ಯೋಚಿಸುವ ಮಾತನ್ನು ನೋಡಿ, ಇವರು ಮಾತನಾಡುವ ಮಾತನ್ನು ನೋಡಿ ಇವರ ಪ್ರಭಾವಕ್ಕೆ ಪ್ರಭಾವಿತ ಆಗುತ್ತಿದ್ದೇನೆ ಎಂದು ಹೇಳುತ್ತೀರಾ? ಯಾವುದೇ ವ್ಯಕ್ತಿಯ ಶಬ್ದ ಅಥವಾ ಯೋಚಿಸುವುದು ಬಹಳ ಚೆನ್ನಾಗಿ ಅನ್ನಿಸಿ, ಅವರ ಗುಣ ಅಥವಾ ಸ್ವಭಾವ ಬಹಳ ಒಳ್ಳೆಯದಿದೆ ಅನ್ನಿಸಿ ಅವರಿಗೆ ಆಕರ್ಷಿತರಾಗುವುದು ಕೂಡ ಅಪವಿತ್ರತೆ ಆಗಿದೆ. ಜ್ಞಾನ ಬಹಳ ಇಷ್ಟ ಆಗುತ್ತದೆ ಅಂದರೆ ಈ ವ್ಯಕ್ತಿಗಳು ಜ್ಞಾನವನ್ನೇನು ಹೇಳುತ್ತಿದ್ದಾರೆ, ಇವರು ಬಹಳ ಚೆನ್ನಾಗಿ ಜ್ಞಾನ ಹೇಳುತ್ತಾರೆ, ಅದಕ್ಕೋಸ್ಕರ ನಾನು ಇವರಿಗೆ ಪ್ರಭಾವಿತ ಆಗಿದ್ದೇನೆ. ಇವರು ಚೆನ್ನಾಗಿ ಯೋಗ ಮಾಡಿಸುತ್ತಾರೆ, ಅದಕ್ಕೋಸ್ಕರ ಇವರಿಗೆ ಪ್ರಭಾವಿತ ಆಗಿದ್ದೇನೆ. ಇವರಿಂದ ಬಹಳ ಚೆನ್ನಾಗಿ ನನಗೆ ಶಕ್ತಿ ಸಿಗುತ್ತದೆ, ಇವರಿಂದ ಸಹಯೋಗ ಸಿಗುತ್ತದೆ, ಇವರಿಂದ ಸ್ನೇಹ ಸಿಗುತ್ತದೆ. ಈ ರೀತಿ ಅಂದುಕೊಂಡು ಅನ್ಯರಿಗೆ ಪ್ರಭಾವಿತ ಆಗುತ್ತೇವೆ. ಅಲ್ಲಿ ಅಲ್ಪ ಕಾಲದ ಪ್ರಾಪ್ತಿ ಸಿಗುತ್ತಿದೆ ಎಂದು ನಾವು ಅಂದುಕೊಳ್ಳುತ್ತೇವೆ, ಆದರೆ ನಾವು ಮೋಸ ಹೋಗುತ್ತಿದ್ದೇವೆ ಅನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಸರ್ವವನ್ನು ನೀಡುವಂತಹ ದಾತ ಭಗವಂತ ಆಗಿದ್ದಾರೆ. ಪವಿತ್ರತೆಯ ಶಕ್ತಿ ಇದ್ದಾಗ ನಾವು ಯಾವ ಸ್ಥಿತಿಯಲ್ಲಿ ಯಾವಾಗ ಸ್ಥಿತ ಆಗಲು ಬಯಸುತ್ತೇವೋ ಆ ಸ್ಥಿತಿಯಲ್ಲಿ ಸ್ಥಿತ ಆಗಬಹುದು. ಪವಿತ್ರತೆಯ ಶಕ್ತಿಯಿಂದ ಯಾವ ಪ್ರಾಪ್ತಿಯನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಳಲು ಬಯಸುತ್ತೇವೋ ಆ ಪ್ರಾಪ್ತಿಯನ್ನು ಮಾಡಿಕೊಳ್ಳಬಹುದು. ಯಾವ ಕಾರ್ಯದಲ್ಲಿ ಸಫಲತೆ ಬೇಕು ಎಂದು ಬಯಸುತ್ತೇವೋ ಪವಿತ್ರತೆಯ ಆಧಾರದಿಂದ ಆ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಎಲ್ಲಾ ಪ್ರಾಪ್ತಿಗಳು ಪವಿತ್ರ ಆತ್ಮರ ಮುಂದೆ ದಾಸಿಯರ ಸಮಾನ ಹಾಜರಾಗಿ ಬಿಡುತ್ತದೆ. ಈ ಕಲಿಯುಗದ ಅಂತಿಮ ಸಮಯದಲ್ಲಿರುವ ರಜೋಪ್ರಧಾನ ಪವಿತ್ರತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಿರುವಂತಹ ಹೆಸರುವಾಸಿ ಮಹಾತ್ಮರನ್ನು ನಾವು ನೋಡುತ್ತಿದ್ದೇವೆ. ಹೆಸರಿಗೆ ಯಾರೆಲ್ಲ ಮಹಾತ್ಮರಾಗಿದ್ದಾರೋ ಅವರೂ ಕೂಡ ಪವಿತ್ರತೆಯ ರಜೋಗುಣಿ ಗುಣವನ್ನು ಧಾರಣೆ ಮಾಡಿಕೊಂಡಿರುವ ಕಾರಣ ಈ ಅಂತಿಮ ಸಮಯದಲ್ಲೂ ಕೂಡ ಪ್ರಕೃತಿ ಅವರಿಗೆ ದಾಸಿಯಾಗಿದೆ ಅನ್ನುವುದನ್ನು ಪ್ರತ್ಯಕ್ಷದಲ್ಲಿ ಸಾಕ್ಷಿ ರೂಪದಲ್ಲಿ ಅವರು ತೋರಿಸುತ್ತಿದ್ದಾರೆ. ಇಲ್ಲಿಯವರೆಗೂ ಆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡವರಿಗೆ ಮಹಾತ್ಮ ಎಂದು ಜನ ಕರೆಯುತ್ತಾರೆ. ಇಲ್ಲಿಯವರೆಗೂ ಆ ಪವಿತ್ರ ಆತ್ಮರನ್ನು ಜನ ಪೂಜೆ ಮಾಡುತ್ತಾರೆ. ಅಪವಿತ್ರ ಆತ್ಮರು ಆ ಮಹಾತ್ಮರ ಮುಂದೆ ತಲೆಯನ್ನು ಬಾಗಿಸುತ್ತಾರೆ. ಅಂದ ಮೇಲೆ ಯೋಚನೆ ಮಾಡಿ, ಅಂತಿಮ ಸಮಯದ ಪವಿತ್ರತೆಯ ಶಕ್ತಿಯಲ್ಲಿ ಎಷ್ಟು ಮಹಾನತೆ ಇರಬಹುದು? ಅಂದರೆ ಆದಿಯಿಂದ ಅಂತ್ಯದವರೆಗೂ ನಾವೀಗ ಪವಿತ್ರತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡರೆ ನಮ್ಮಲ್ಲಿ ಎಷ್ಟು ಮಹಾನತೆ ಬರುತ್ತದೆ? ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗಿರುವಂತಹ ಸತೋಪ್ರಧಾನ ಪವಿತ್ರತೆಯ ಶಕ್ತಿ ಎಷ್ಟು ಶಕ್ತಿಶಾಲಿಯಾಗಿರಬಹುದು? ನೀವೇ ಯೋಚಿಸಿ. ಈಗ ಅಂತ್ಯದಲ್ಲಿ ಆ ಮಹಾತ್ಮರು ಕೇವಲ ರಜೋಪ್ರಧಾನ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿರುವ ಕಾರಣ ಎಷ್ಟು ಮಹಾನಾಗಿದ್ದಾರೆ. ನಿಮ್ಮ ಬಳಿ ಪರಮಾತ್ಮ ತಂದೆಯಿಂದ ಪ್ರಾಪ್ತಿಯಾಗಿರುವ ಸತೋಪ್ರಧಾನ ಪವಿತ್ರತೆಯ ಶಕ್ತಿ ಇದೆ, ಅದು ಎಷ್ಟು ಶಕ್ತಿಶಾಲಿಯಾಗಿದೆ? ಈ ಶ್ರೇಷ್ಠ ಪವಿತ್ರತೆಯ ಶಕ್ತಿಯ ಮುಂದೆ ಅಪವಿತ್ರ ವ್ಯಕ್ತಿಗಳು ಬಾಗುವುದಷ್ಟೇ ಅಲ್ಲ, ಅಪವಿತ್ರತೆ ನಿಮ್ಮ ಶ್ರೇಷ್ಠ ಪವಿತ್ರತೆಯ ಶಕ್ತಿಯ ಮುಂದೆ ನಿಮ್ಮ ಪಾದದ ಕೆಳಗೆ ಇರುತ್ತದೆ. ಅಪವಿತ್ರತೆ ಅನ್ನುವ ಅಸುರಿ ಶಕ್ತಿ ಸ್ವರೂಪರ ಕಾಲಿನ ಕೆಳಗೆ ಇರುವುದನ್ನು ತೋರಿಸಲಾಗುತ್ತದೆ. ನಿಮ್ಮ ಕಾಲಿನ ಕೆಳಗಡೆ ಅಪವಿತ್ರತೆ ಇರುತ್ತದೆ, ಅಂದರೆ ಅಪವಿತ್ರತೆ ನಿಮಗೆ ಸೋತಿದೆ. ಈ ರೀತಿ ಅಪವಿತ್ರತೆಯನ್ನು ಸೋಲಿಸಲು ನಿಮಗೆ ಬರುತ್ತದೆ ತಾನೆ? ಬ್ರಾಹ್ಮಣ ಜೀವನದಲ್ಲಿ ನಾವು ಬ್ರಾಹ್ಮಣರಾಗಿ ಸೋತರೆ ಕೇವಲ ಹೆಸರಿಗಷ್ಟೇ ನಾವು ಬ್ರಾಹ್ಮಣರಾಗುತ್ತೇವೆ. ಈ ರೀತಿ ಹುಡುಗಾಟಿಕೆಯನ್ನು ಮಾಡಬೇಡಿ. ಬ್ರಾಹ್ಮಣ ಜೀವನದ ಫೌಂಡೇಶನ್ ಪವಿತ್ರತೆಯ ಶಕ್ತಿಯಾಗಿದೆ. ಒಂದು ವೇಳೆ ಫೌಂಡೇಶನ್ ದುರ್ಬಲ ಆಗಿಬಿಟ್ಟರೆ 21 ಮನ್ಸಿಲ್ನ ಬಿಲ್ಡಿಂಗ್ ಅನ್ನು ಹೇಗೆ ನಿಲ್ಲಿಸಲು ಸಾಧ್ಯ? ಈಗ 21 ಜನ್ಮ ಅನ್ನುವಂತಹ 21 ಮಹಲ್ ಅನ್ನು ಪವಿತ್ರತೆಯ ಶಕ್ತಿಯಿಂದ ನಾವು ನಿಲ್ಲಿಸಬೇಕು. ಒಂದು ವೇಳೆ ಫೌಂಡೇಶನ್ ಆದ ಪವಿತ್ರತೆ ದುರ್ಬಲ ಆದರೆ 21 ಜನ್ಮದ ಪ್ರಾಪ್ತಿಯನ್ನು ಹೇಗೆ ಮಾಡಿಕೊಳ್ಳಲು ಸಾಧ್ಯ? ಒಂದು ವೇಳೆ ಫೌಂಡೇಶನ್ನೇ ಅಲುಗಾಡಿ ಬಿಟ್ಟರೆ ಸದಾ ಕಾಲಕ್ಕೋಸ್ಕರ ನಾವು ಪ್ರಾಪ್ತಿಯ ಅನುಭವವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಕೇವಲ ಅಚಲರಾಗಿ ಇರಲು ಸಾಧ್ಯ ಆಗದಿದ್ದರೆ ನಾವು ವರ್ತಮಾನ ಯುಗ ಅಷ್ಟೇ ಅಲ್ಲ,
ಜನ್ಮ ಜನ್ಮಾಂತರಕ್ಕೋಸ್ಕರ ಪ್ರಾಪ್ತಿಯಿಂದ ವಂಚಿತರಾಗುತ್ತೇವೆ. ಈಗ ನಾವು ಪವಿತ್ರತೆಯ ವಿಷಯದಲ್ಲಿ ಅಚಲರಾಗಿ ಉಳಿದುಕೊಳ್ಳದೇ ಇದ್ದರೆ ವರ್ತಮಾನ ಯುಗದ ಮಹಾನ್ ಪ್ರಾಪ್ತಿಯ ಅನುಭವವನ್ನು ನಮಗೆ ಮಾಡಲು ಸಾಧ್ಯ ಆಗುವುದಿಲ್ಲ. ಈ ಯುಗದ ಮಹಾನ್ ಗೀತೆಯನ್ನು ಹಾಡುವಂತವರು ಭಕ್ತರಾಗಿ ಬಿಡುತ್ತೇವೆ, ಜ್ಞಾನೇ ಭಕ್ತರಾಗುತ್ತೇವೆ. ವರ್ತಮಾನ ಶ್ರೇಷ್ಠ ಜನ್ಮದ ಗೀತೆಯನ್ನು ಹಾಡುವ ಭಕ್ತರಾಗಬೇಡಿ. ಈಗ ನಿಮಗೆ ಗೊತ್ತಿದೆ, ಹೇಳಲಾಗುತ್ತದೆ ಜ್ಞಾನಿ ಭಕ್ತರು ಎಂದು. ನೀವು ಜ್ಞಾನಿ ಭಕ್ತರಾಗಬಾರದು. ಬ್ರಾಹ್ಮಣರಾಗಿ ಸರ್ವ ಪ್ರಾಪ್ತಿಯ, ಸರ್ವಶಕ್ತಿಯ ವರದಾನ ಅಥವಾ ಆಸ್ತಿಯ ಅನುಭವ ಮಾಡದಿದ್ದರೆ ಅವರಿಗೆ ಏನೆಂದು ಕರೆಯಲಾಗುತ್ತದೆ? ವಂಚಿತ ಆತ್ಮರು ಎಂದು ಕರೆಯುತ್ತಾರೋ ಅಥವಾ ಬ್ರಾಹ್ಮಣ ಆತ್ಮರು ಎಂದು ಕರೆಯುತ್ತಾರೋ? ಈ ಪವಿತ್ರತೆಯ ಭಿನ್ನ ಭಿನ್ನ ರೂಪವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ವಯಂನ ಪ್ರತಿ ಬಹಳಷ್ಟು ಕಠಿಣವಾದ ದೃಷ್ಟಿಯನ್ನು ಇಟ್ಟುಕೊಳ್ಳಿ. ನಡೆಯುತ್ತದೆ ಎಂದು ನಡೆಸಬೇಡಿ. ನಿಮಿತ್ತರಾದ ಆತ್ಮರಿಗೆ, ತಂದೆಗೆ ನೀವು ಮೋಸ ಮಾಡಲು ಪ್ರಯತ್ನ ಪಡಬೇಡಿ. ನಿಮಿತ್ತರಿಗೂ ಕೂಡ ನಡೆಯುತ್ತದೆ ಎಂದು ಅವರನ್ನು ನಡೆಸಲು ಹೋಗಬೇಡಿ, ತಂದೆಯನ್ನು ನಡೆಸಲು ಹೋಗಬೇಡಿ. ಇದು ಆಗುತ್ತಿರುತ್ತದೆ, ಯಾರು ಇನ್ನೂ ಪರಿಪೂರ್ಣ ಆಗಿಲ್ಲ, ಈ ರೀತಿ ಹೇಳಬೇಡಿ. ಇದು ಅಪವಿತ್ರತೆ ಅಲ್ಲ, ಮಹಾನತೆ ಆಗಿದೆ, ಸೇವೆಯ ಸಾಧನ ಆಗಿದೆ. ನಾವು ಪ್ರಭಾವಿತರಾಗಿಲ್ಲ, ಸಹಯೋಗವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಅವರು ನಮ್ಮ ಸಹಯೋಗಿ ಆಗಿದ್ದಾರೆ, ನಾವು ಅವರಿಗೆ ಸಹಯೋಗ ನೀಡುತ್ತಿದ್ದೇವೆ. ಅದಕ್ಕೋಸ್ಕರ ಅವರ ಸಹಯೋಗವನ್ನು ನೋಡಿ ನಾವು ಪ್ರಭಾವಿತರಾಗಿದ್ದೇವೆ ಎಂದು ಹೇಳಬಾರದು. ತಂದೆಯನ್ನು ಮರೆತರೆ ಮಾಯೆಯ ಗುಂಡು ತಾಕೇ ಬಿಡುತ್ತದೆ. ಅದಕ್ಕೋಸ್ಕರ ನಿಮ್ಮನ್ನು ನೀವು ಈ ಮಾತಿನಿಂದ ಮುಕ್ತ ಮಾಡಿಕೊಳ್ಳಲು ನಾನು ಮಾಡುತ್ತಿಲ್ಲ, ಇವರು ಮಾಡುತ್ತಿದ್ದಾರೆ ಎಂದು ಹೇಳಬೇಡಿ. ತಂದೆಯ ಮುಂದೆ ನೀವು ತಪ್ಪನ್ನು ಮುಚ್ಚಿಟ್ಟರೂ ಕೂಡ ಧರ್ಮರಾಜನ ರೂಪದಲ್ಲಿ ತಂದೆ ಪುನಃ ನಿಮಗೆ ಸಿಗುತ್ತಾರೆ. ತಂದೆಯಿಂದ ನೀವು ಆಗ ಸುಖವನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ತಂದೆಯ ಮುಂದೆ ಮುಚ್ಚಿಡಬೇಡಿ, ತಂದೆಯ ಮುಂದೆ ನಡೆಸಲು ಹೋಗಬೇಡಿ. ಅನ್ಯರ ದೋಷವನ್ನು ವರ್ಣನೆ ಮಾಡಬೇಡಿ, ಅನ್ಯರ ಮೇಲೆ ದೋಷವನ್ನು ಹೋರಿಸಬೇಡಿ. ಮೃಗತೂಷ್ಣಾ ಸಮಾನ ಅಪವಿತ್ರತೆಯ ಆಕರ್ಷಣೆಗೆ ಆಕರ್ಷಿತರಾಗಿ ಮೋಸ ಹೋಗಬೇಡಿ. ಪವಿತ್ರತೆಯ ಫೌಂಡೇಶನ್ ಅಲ್ಲಿ ಬಾಪ್ತಾದ ಧರ್ಮರಾಜನ ಮೂಲಕ 100% ಪದುಮಗುಣದಷ್ಟು ನಿಮಗೆ ಶಿಕ್ಷೆಯನ್ನು ಕೊಡಿಸುತ್ತಾರೆ. ಇದರಲ್ಲಿ ಸ್ವಲ್ಪವೂ ಕನ್ಸೀಷನ್ ಇಲ್ಲ, ರಿಯಾಯಿತಿ ಇಲ್ಲ. ಅದಕ್ಕೋಸ್ಕರ ತಂದೆ ಈ ಮಾತಿನಲ್ಲಿ ಎಂದೂ ದಯಾರುದಯ ಆಗುವುದಿಲ್ಲ ಅನ್ನುವುದನ್ನು ನೆನಪಿಟ್ಟುಕೊಳ್ಳಿ. ಒಳ್ಳೆಯದು, ಇಂದಿನ ವರದಾನ ಆಗಿದೆ. ಸತ್ಯತೆಯ ಶಕ್ತಿಯ ಮೂಲಕ ಸದಾ ಖುಷಿಯಲ್ಲಿ ನೃತ್ಯ ಮಾಡುವಂತಹ ಶಕ್ತಿಶಾಲಿ ಮಹಾನ್ ಆತ್ಮ ಆಗಿ. ಹೇಳಲಾಗುತ್ತದೆ, ಸತ್ಯವನ್ನು ಯಾರೂ ಅಸತ್ಯ ಮಾಡಲು ಸಾಧ್ಯ ಇಲ್ಲ. ಸತ್ಯದ ನೌಕೆ ಅಲುಗಾಡುತ್ತದೆ, ಆದರೆ ಸತ್ಯದ ನೌಕೆ ಮುಳುಗುವುದಿಲ್ಲ. ಸತ್ಯತೆ ಉಳ್ಳವರು ಸದಾ ನೃತ್ಯವನ್ನು ಮಾಡುತ್ತಾರೆ ಎಂದು. ಸತ್ಯ ಅಂದರೆ ಸತ್ಯತೆಯ ಶಕ್ತಿ ಉಳ್ಳಂತಹ ಆತ್ಮರು ಸದಾ ನೃತ್ಯವನ್ನು ಮಾಡುತ್ತಾರೆ. ಸತ್ಯತೆಯ ಶಕ್ತಿ ಉಳ್ಳವರು ಎಂದೂ ಬಾಡಿ ಹೋಗುವುದಿಲ್ಲ. ಸತ್ಯತೆಯ ಶಕ್ತಿ ಉಳ್ಳವರು ಎಂದೂ ಗೊಂದಲಕ್ಕೊಳಗಾಗುವುದಿಲ್ಲ. ಸತ್ಯತೆಯ ಶಕ್ತಿ ಉಳ್ಳಂತವರು ಭಯ ಪಡುವುದಿಲ್ಲ. ಸತ್ಯತೆ ಉಳ್ಳವರು ದುರ್ಬಲರಾಗುವುದಿಲ್ಲ. ಸತ್ಯತೆ ಇರುವವರು ಖುಷಿಯಿಂದ ಸದಾ ನೃತ್ಯ ಮಾಡುತ್ತಾರೆ. ಸತ್ಯತೆಯ ಶಕ್ತಿ ಉಳ್ಳವರು ಸ್ವಯಂ ಶಕ್ತಿಶಾಲಿ ಆಗಿರುತ್ತಾರೆ. ಯಾರು ಬೇಕಾದರೂ ಎಷ್ಟಾದರೂ ಅವರನ್ನು ಎದುರಿಸಲು ಬರಲಿ. ಎಂತಹ ಶಕ್ತಿ ಬೇಕಾದರೂ ಸತ್ಯತೆಯ ಶಕ್ತಿ ಉಳ್ಳವರನ್ನು ಎದುರಿಸಲಿ. ಆದರೆ ಸತ್ಯತೆಯ ಶಕ್ತಿ ಉಳ್ಳವರು ಎಂದೂ ಅಲುಗಾಡುವುದಿಲ್ಲ, ಅಚಲರಾಗಿ ಇರುತ್ತಾರೆ. ಸತ್ಯದ ನೌಕೆ ಅಲುಗಾಡುತ್ತದೆ, ಆದರೆ ಸತ್ಯದ ನೌಕೆ ಎಂದೂ ಮುಳುಗುವುದಿಲ್ಲ. ಅದಕ್ಕೋಸ್ಕರ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಂತಹ ಆತ್ಮರು ಮಹಾನ್ ಆತ್ಮರು ಆಗಿರುತ್ತಾರೆ. ಶ್ಲೋಗನ್: ಬ್ಯುಸಿ ಇರುವಂತಹ, ವ್ಯಸ್ತ ಆದಂತಹ ಮನಸ್ಸು ಬುದ್ಧಿಯನ್ನು ಸೆಕೆಂಡ್ ನಲ್ಲಿ ಸ್ಟಾಪ್ ಮಾಡುವುದೇ ಸರ್ವಶ್ರೇಷ್ಠ ಅಭ್ಯಾಸ ಆಗಿದೆ. ಅನೇಕ ಮಾತಿನಲ್ಲಿ ವ್ಯಸ್ತ ಆಗಿರುವ ಮನಸ್ಸು ಬುದ್ಧಿಯನ್ನು ಸೆಕೆಂಡ್ ನಲ್ಲಿ ಸ್ಟಾಪ್ ಮಾಡಿ ಕೇವಲ ಪರಮಾತ್ಮ ತಂದೆಯ ನೆನಪಿನಲ್ಲಿ ಏಕಾಗ್ರ ಮಾಡುವುದೇ ಶ್ರೇಷ್ಠ ಅಭ್ಯಾಸ ಆಗಿದೆ. ಒಳ್ಳೆಯದು, ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ. ಹೇಗೆ ಬ್ರಹ್ಮ ತಂದೆ ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿದ್ದರು, ಅದೇ ರೀತಿ ನಮ್ಮ ಜೀವನದಲ್ಲೂ ನಾವು ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗಿರಬೇಕು.
ನಮ್ಮ ಈ ಬ್ರಾಹ್ಮಣ ಜೀವನಕ್ಕೆ ಆಧಾರ ಪರಮಾತ್ಮನ ಪ್ರೀತಿಯಾಗಿದೆ. ಪರಮಾತ್ಮನ ಪ್ರೀತಿಯೇ ನಿಮ್ಮ ಆಸ್ತಿಯಾಗಿದೆ. ಪರಮಾತ್ಮನ ಪ್ರೀತಿ ಬ್ರಾಹ್ಮಣ ಜೀವನದಲ್ಲಿ ನಮ್ಮನ್ನು ಮುಂದುವರೆಸುತ್ತದೆ. ಅದಕ್ಕೋಸ್ಕರ ಸದಾ ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ಲವಲೀನರಾಗಿರಬೇಕು. ಒಳ್ಳೆಯದು. ಓಂ ಶಾಂತಿ.